ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಸಾಕ್ಷಾತ್ ಪುಷ್ಪಕ ವಿಮಾನವು ಕಾಣಿಸಿದಾಗ ಏನಾಯಿತು? ರಾಮ ಮಂದಿರದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ದೃಶ್ಯವನ್ನು ನೋಡುತ್ತಲೇ ಎಲ್ಲರಿಗೂ ಎದೆಯಲ್ಲಿ ಜಲ್ಲೆಂದಿತ್ತು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೂ ಮುನ್ನವೇ ಇಷ್ಟು ದೊಡ್ಡ ಅದ್ಭುತವೆನ್ನುವುದು ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಿದೆ. ಕೆಲವರು ತಮ್ಮ ಕಣ್ಣುಗಳಿಂದ ನೋಡಿದ್ದಾರೆ ಮತ್ತು ಅವರು ಹೇಳಿದ್ದನ್ನು ಕೇಳಿದ ಮೇಲೆ ಉಳಿದವರು ಕೂಡ ಆಶ್ಚರ್ಯಗೊಂಡಿದ್ದಾರೆ. ಆಗ ಎಲ್ಲರೂ ತಮ್ಮ ಮನಸ್ಸಲ್ಲಿ ಅಂದುಕೊಂಡದ್ದು ಮಾತ್ರ ಒಂದೇ ವಾಕ್ಯ, ಅದು ಜೈ ಶ್ರೀರಾಮ್ ಎಂದು. ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಜನವರಿ 22ರಂದು ಶ್ರೀರಾಮನು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ತನ್ನ ಮಂದಿರದಲ್ಲಿ ಪ್ರತಿಷ್ಠಾನವಾಗಲಿದ್ದಾನೆ. ಈ ಶುಭ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಆಹ್ವಾನಗಳು ದೇಶವ್ಯಾಪಿ ಬರುತ್ತಿವೆ. ಮನೆ ಮನೆಗೂ, ನಗರದಿಂದ ಹಿಡಿದು ಹಳ್ಳಿಗಳವರೆಗೂ ಅಕ್ಷತೆಯನ್ನು ಹಂಚುವುದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಸಹಕರಿಸುತ್ತಿದ್ದಾರೆ. ಮಹಿಳೆಯರು ಕೂಡ ಅಯೋಧ್ಯೆಯಲ್ಲಿನ ಅಕ್ಷತೆಯನ್ನು ಮತ್ತು ಶ್ರೀರಾಮನ ಫೋಟೋಗಳನ್ನು ಮನೆ ಮನೆಗೂ ತೆರಳಿ ಹಂಚುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಸ್ವಾಮಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಏರ್ಪಾಡುಗಳು ಶರವೇಗವಾಗಿ ಸಾಗುತ್ತಿವೆ. ಈ ಕಾರ್ಯಕ್ರಮವು ನಮ್ಮ ಭಾರತ ದೇಶಕ್ಕೆ ಬಹಳ ಪ್ರತಿಷ್ಠಾತ್ಮಕವಾದದ್ದು. ಅದಕ್ಕೋಸ್ಕರ ಯಾವುದೇ ರೀತಿಯ ಅವಕಾಶಗಳನ್ನು ಕೂಡ ಬಿಡುತ್ತಿಲ್ಲ. ಮತ್ತೊಂದು ಕಡೆ ರಾಮ ಮಂದಿರ ನಿರ್ಮಾಣ ಕಾರ್ಯಗಳು ಶರವೇಗವಾಗಿ ಸಾಗುತ್ತಿವೆ. ಆಲಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸುಮಾರು 80%ರಷ್ಟು ಕೆಲಸಗಳು ಪೂರ್ತಿಯಾಗಿವೆ. 70 ಸ್ತಂಭಗಳ ಮೇಲೆ ಶಿಲ್ಪಕಲಾ ಕೆಲಸಗಳು ಮುಂದುವರೆಯುತ್ತಿವೆ. ನಿರ್ಮಾಣ ಕೆಲಸಗಳನ್ನು ಅತಿ ಶೀಘ್ರವಾಗಿ ಪೂರ್ತಿ ಮಾಡಲು ಕಾರ್ಮಿಕರೆಲ್ಲರೂ ರಾತ್ರಿ ಹಗಲು ನಿರಂತರ ಕಷ್ಟಪಡುತ್ತಿದ್ದಾರೆ. ಆದರೆ ಜನವರಿ 10ನೇ ತಾರೀಕಿನಂದು ಅಂತಹ ದೊಡ್ಡ ಅದ್ಭುತವೆಂದು ನಡೆಯಿತೆಂದರೆ ಅದನ್ನು ನೋಡಿದ ಕಾರ್ಮಿಕರೆಲ್ಲರೂ ಶಾಕ್ ಆಗಿದ್ದರು. ಅಸಲು ಅಲ್ಲಿ ಏನು ನಡೆಯಿತೆಂದರೆ ರಾತ್ರಿ ಕೆಲಸ ಮುಗಿಸಿಕೊಂಡು ತಮ್ಮ ತಮ್ಮ ಬಿಡಾರಗಳಲ್ಲಿ ಕಾರ್ಮಿಕರು ಪ್ರಶಾಂತವಾಗಿ ನಿದ್ರಿಸುತ್ತಿದ್ದರು. ಆ ಸಮಯದಲ್ಲಿ ಒಂದೇ ಬಾರಿಗೆ ಅಕಸ್ಮಾತಾಗಿ ಅಲ್ಲಿ ಸ್ವಲ್ಪ ಕದಲಿದ ಹಾಗೆ ಕಾಣುತ್ತದೆ. ಆಗ ಒಬ್ಬ ಕಾರ್ಮಿಕ ತನ್ನ ಬಿಡಾರದಿಂದ ಹೊರಗೆ ಬಂದು ನೋಡಿದಾಗ ರಾಮ ಮಂದಿರದ ಆವರಣದಲ್ಲಿ ಏನೋ ಒಂದು ಅದ್ಭುತ ಕಾಣಿಸಿದೆ. ಫಳಫಳ ಹೊಳೆಯುವಂತಹ ವಸ್ತು ಕಾಣಿಸಿದೆ. ಆಗ ಆತನು ತನ್ನ ಸಹಚರರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ. ಆದರೆ ಆತನ ಜೊತೆ ಯಾರೂ ಬರುವುದಿಲ್ಲ. ಆಗ ಆ ಕಾರ್ಮಿಕನು ಎದೆಗುಂದದೆ ಧೈರ್ಯದಿಂದ ರಾಮ ಮಂದಿರದ ಪ್ರಾಂಗಣಕ್ಕೆ ಬರುತ್ತಾನೆ. ಅಲ್ಲಿನ ಆ ದೃಶ್ಯ ಆತನನ್ನು ಬಹಳ ದಿಗ್ಭ್ರಾಂತಿಗೆ ಗುರಿ ಮಾಡಿತ್ತು. ಏಕೆಂದರೆ ಆತನು ದಿವ್ಯವಾದ ಅದ್ಭುತವನ್ನು ನೋಡಿದ್ದನು. ಆದರೆ ಆಕಾರವು ನವಿಲನ್ನು ಹೋಲುವಂತಿತ್ತು. ಅದು ಬಹಳ ಅಂದವಾಗಿ ಮತ್ತು ಪ್ರಕಾಶಮಾನವಾಗಿ ಶ್ರೀರಾಮ ಮಂದಿರದ ಪ್ರಾಂಗಣದ ಹಿಂದಿನ ಭಾಗದಲ್ಲಿ ಇಳಿಯಿತು. ಅದು ಸಾಧಾರಣ ಕಣ್ಣುಗಳಿಂದಲೂ ನೋಡಲಾಗದಷ್ಟು ಪ್ರಕಾಶಮಾನವಾದ ಬೆಳಕಿನಿಂದ ಕೂಡಿತ್ತು. ಬಹಳ ವೇಗವಾಗಿ ಆ ವಿಮಾನವನ್ನು ಯಾರೋ ನಿಯಂತ್ರಿಸುತ್ತಿದ್ದಾರೆ. ಆದ್ದರಿಂದಲೇ ಸ್ಪಷ್ಟವಾಗಿ ಯಾರೆಂದು ತಿಳಿಯಲಾರದೆ ಹೋದನು. ಆದರೆ ಅದು ಏನೆಂದು ಅರ್ಥವಾಯಿತು. ಪುಷ್ಪಕ ವಿಮಾನದ ಮೂಲಕ ಸಾಕ್ಷಾತ್ ಶ್ರೀರಾಮಚಂದ್ರನೇ ಸ್ವತಃ ಅಯೋಧ್ಯೆಗೆ ಹೆಜ್ಜೆ ಇಟ್ಟಂತೆ ಆಗಿದೆ ಎಂದು ಆ ಕಾರ್ಮಿಕನು ವಿವರಿಸುತ್ತಾನೆ. ಈ ಅದ್ಭುತವನ್ನು ಆ ಕಾರ್ಮಿಕ ಸ್ವತಃ ತನ್ನ ಕಣ್ಣುಗಳಿಂದ ನೋಡಿದ್ದನು. ಆದರೆ ಅದರ ಪ್ರಕಾಶಮಾನವನ್ನು ಒಂದೇ ಸಾರಿ ನೋಡಿ ತಡೆಯಲಾಗದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ನಂತರ ಎಚ್ಚರವಾದ ಮೇಲೆ ಬೆಳಗ್ಗೆ ತನ್ನ ಉಳಿದ ಕಾರ್ಮಿಕರೆಲ್ಲರಿಗೂ ರಾತ್ರಿ ನಡೆದ ಘಟನೆಯನ್ನು ವಿವರವಾಗಿ ವಿವರಿಸುತ್ತಾನೆ. ಆಗ ಎಲ್ಲರೂ ಆತನ ಮಾತುಗಳನ್ನು ಕೇಳಿ ನಗುತ್ತಾರೆ. ಆದರೆ ಆ ಕಾರ್ಮಿಕ ಮಾತ್ರ ಗಟ್ಟಿಯಾಗಿ ನಂಬುತ್ತಾನೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಬಂದಿದ್ದಾನೆಂದು. ಅಂತಹ ದೃಶ್ಯವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದು ನನ್ನ ಅದೃಷ್ಟವೆಂದು ಭಾವಿಸುತ್ತಾನೆ. ಸ್ನೇಹಿತರೆ, ದೇಶದಲ್ಲಿನ ವಿವಿಧ ಪ್ರಾಂತಗಳಲ್ಲಿ ಬಹಳಷ್ಟು ಬಾರಿ ವಿವಿಧ ರೀತಿಯ ದೃಶ್ಯಗಳು ಕಾಣಿಸಿವೆ. ಅವು ಕೆಲವೊಂದು ಬಾರಿ ಗ್ರಹಾಂತರ ವಾಸಿಗಳಿಗೆ ಸಂಬಂಧಿಸಿದವು ಇರಬಹುದೆಂದು ಶಾಸ್ತ್ರಜ್ಞರೂ ಕೂಡ ಭಾವಿಸಿದ್ದಾರೆ. ಅಂದರೆ ಆ ರಾತ್ರಿ ಅಯೋಧ್ಯೆಯಲ್ಲಿ ನವಿಲು ಆಕಾರದ ವಿಮಾನವನ್ನು ನೋಡಿರುವುದು ಖಂಡಿತವಾಗಿಯೂ ಶ್ರೀರಾಮಚಂದ್ರನ ಸಂದೇಶವಾಗಿರಬಹುದು. ಆದರೆ ಆ ವಿಮಾನವು ನಿಜವಾಗಿಯೂ ಪುಷ್ಪಕ ವಿಮಾನವ ಅಥವಾ ಬೇರೆಯದ ಎಂಬುದನ್ನು ಪೂರ್ತಿಯಾಗಿ ಅರ್ಥೈಸಿಕೊಳ್ಳಬೇಕಾದರೆ ನಾವು ಮೊದಲಿಗೆ ಈ ಪುಷ್ಪಕ ವಿಮಾನದ ರಹಸ್ಯವನ್ನು ತಿಳಿಯಲೇಬೇಕು. ಆದ್ದರಿಂದ ವಿಡಿಯೋವನ್ನು ಪೂರ್ತಿ ನೋಡಿ. ಅದನ್ನು ತಿಳಿದ ಮೇಲೆ ಅಯೋಧ್ಯೆಯಲ್ಲಿ ಕಾಣಿಸಿದ ಪುಷ್ಪಕ ವಿಮಾನವು ಈ ಕಲಿಯುಗದಲ್ಲಿ ನಡೆದಂತಹ ಅತಿ ದೊಡ್ಡ ಅದ್ಭುತವೆಂದು ನೀವು ಸಹ ಖಂಡಿತವಾಗಿಯೂ ನಂಬುತ್ತೀರಾ. ಸ್ನೇಹಿತರೆ, ರಾಮಾಯಣವು ಪೂರ್ವದಲ್ಲಿ ಕುಬೇರನ ರಾಜ್ಯದಲ್ಲಿದ್ದ ಪುಷ್ಪಕ ವಿಮಾನದ ಬಗ್ಗೆ ಹೇಳುತ್ತದೆ. ಇದರ ನಂತರ ರಾವಣನು ಆತನ ಸವತಿ ಸೋದರನಾದ ಕುಬೇರನನ್ನು ಬಲವಂತವಾಗಿ ಬಂಧಿಸುತ್ತಾನೆ.
ಲಂಕೆಯ ಜೊತೆ ಈ ಪುಷ್ಪಕ ವಿಮಾನವನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಆಗ ರಾವಣನು ಈ ಪುಷ್ಪಕ ವಿಮಾನದ ಮೂಲಕವೇ ಎಲ್ಲಿಗೆ ಬೇಕಾದರೂ ಹೋಗುತ್ತಿದ್ದನು. ರಾಮ ರಾವಣರ ಯುದ್ಧದ ನಂತರ ಈ ವಿಮಾನವು ಶ್ರೀರಾಮನ ಬಳಿಗೆ ಬರುತ್ತದೆ. ಯುದ್ಧದ ಜಯದ ನಂತರ ಇದೇ ವಿಮಾನದಲ್ಲಿ ಅಯೋಧ್ಯೆಗೆ ಬರುತ್ತಾರೆ. ರಾವಣನು ಪಂಚವಟಿ ಆಶ್ರಮದಿಂದ ಸೀತಾದೇವಿಯನ್ನು ಅಪಹರಿಸಿದಾಗಲೂ ಕೂಡ ಇದೇ ಪುಷ್ಪಕ ವಿಮಾನದ ಮೂಲಕವೇ ಲಂಕೆಗೆ ಕರೆದುಕೊಂಡು ಹೋಗಿದ್ದು ಎಂಬ ವಿಷಯ ನಿಮಗೆ ಈಗಾಗಲೇ ತಿಳಿದಿದೆ. ಈಗಿನ ಕಾಲದಲ್ಲಿ ವಿಮಾನಗಳಿದ್ದಂತೆ ಆ ಕಾಲದಲ್ಲಿ ಈ ಪುಷ್ಪಕ ವಿಮಾನವಿತ್ತು. ಏಕೆಂದರೆ ರಾವಣನು ಕೂಡ ಈ ಪುಷ್ಪಕ ವಿಮಾನದ ಮೂಲಕವೇ ಪ್ರಯಾಣಿಸುತ್ತಿದ್ದನು. ರಾವಣನನ್ನು ಕೊಂದ ನಂತರ ಶ್ರೀರಾಮನು, ಸೀತಾದೇವಿ ಮತ್ತು ಲಕ್ಷ್ಮಣನು ಕೂಡ ಅದೇ ವಿಮಾನದಲ್ಲಿ ಅಯೋಧ್ಯೆಗೆ ಬರುತ್ತಾರೆ. ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ವಿವರಣೆಯನ್ನು ನಾವು ನೋಡಿದ್ದೇವೆ. ಇದರ ಪ್ರಕಾರ ಅದು ಈಗಿನ ವಿಮಾನದಂತೆ ಎಂದು ಹೇಳಬಹುದು. ಆದರೆ ತಾಂತ್ರಿಕತೆ ವಿಷಯವಾಗಿ ಇದು ಆಧುನಿಕ ಯುಗದ ವಿಮಾನಗಳಿಗಿಂತಲೂ ಬಹಳ ಮುಂದುವರೆದಿತ್ತು ಎಂದು ಸಹ ಹೇಳಬಹುದು. ಪುಷ್ಪಕ ವಿಮಾನಗಳ ಬಗೆಗಿನ ವಿವರಣೆ ರಾಮಾಯಣದ ಸುಂದರಕಾಂಡದ 7ನೇ ಅಧ್ಯಾಯದಲ್ಲಿದೆ. ಈ ಪುಷ್ಪಕ ವಿಮಾನವು ನವಿಲಿನ ಆಕಾರದಲ್ಲಿರುತ್ತದೆ ಎಂದು ವರ್ಣಿಸಲಾಗಿದೆ. ಇದು ಅಗ್ನಿ ಮತ್ತು ಗಾಳಿಯ ಶಕ್ತಿಯಿಂದ ಮೇಲೆ ಹಾರುತ್ತದೆ. ಅದರ ಟೆಕ್ನಾಲಜಿ ಬಹಳ ಅದ್ಭುತವಾದದ್ದು. ಅದರ ಆಕಾರವನ್ನು ಚಿಕ್ಕದಾಗಿಯೂ ಮತ್ತು ದೊಡ್ಡದಾಗಿಯೂ ಬದಲಾಯಿಸಿಕೊಳ್ಳಬಹುದಿತ್ತು. ರಾವಣನು ತನ್ನ ಸೈನ್ಯವನ್ನೆಲ್ಲ ಇದೇ ವಿಮಾನದಲ್ಲಿ ಕರೆದುಕೊಂಡು ಹೋದನೆಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ರಾಮ ರಾವಣರ ಯುದ್ಧದ ನಂತರ ಶ್ರೀರಾಮನು ಈ ವಿಮಾನವನ್ನು ಪೂಜಿಸಿ ಅದನ್ನು ಮತ್ತೆ ಕುಬೇರನಿಗೆ ಒಪ್ಪಿಸುತ್ತಾನೆ. ಆದರೆ ಕುಬೇರನು ಮಾತ್ರ ಈ ಪುಷ್ಪಕ ವಿಮಾನವನ್ನು ಮತ್ತೆ ಶ್ರೀರಾಮನಿಗೆ ಬಹುಮಾನವಾಗಿ ನೀಡುತ್ತಾನೆ. ಆನಂತರ ಈ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮನು, ಸೀತಾದೇವಿ ಮತ್ತು ಲಕ್ಷ್ಮಣನು ಅಯೋಧ್ಯೆಗೆ ಸೇರಿಕೊಳ್ಳುತ್ತಾರೆ. ಸ್ನೇಹಿತರೆ, ಈಗ ಅನೇಕ ಸಾವಿರ ವರ್ಷಗಳ ನಂತರ ಮತ್ತೊಂದು ಬಾರಿ ಭವ್ಯವಾದ ಈ ರಾಮ ಮಂದಿರ ನಿರ್ಮಾಣ ಮಾಡುತ್ತಿರುವ ಈ ಸಮಯದಲ್ಲಿ ಶ್ರೀರಾಮನು ಸೀತಾದೇವಿ ಮತ್ತು ಲಕ್ಷ್ಮಣರ ಜೊತೆ ಅಯೋಧ್ಯೆಗೆ ಬರುತ್ತಿದ್ದಾನೆ ಎಂದು ಅರ್ಥವಾಗುತ್ತದಲ್ಲವೇ? ಅದು ಕೂಡ ಇದೇ ಪುಷ್ಪಕ ವಿಮಾನದಲ್ಲಿ. ಅಲ್ಲಿನ ಕಾರ್ಮಿಕರು ಕೂಡ ಸ್ವತಃ ತನ್ನ ಕಣ್ಣಿನಿಂದಲೇ ನೋಡಿದ ದೃಶ್ಯವದು. ಸೀತೆಯನ್ನು ರಾವಣನು ಅಪಹರಣ ಮಾಡಬೇಕಾದರೆ ಜಟಾಯುವು ತನ್ನ ರೆಕ್ಕೆಗಳಿಂದ ಆತನ ಮೇಲೆ ದಾಳಿ ಮಾಡಿತ್ತು ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಆಗ ರಾವಣನು ಗಾಯಗೊಂಡನು. ಆ ಸಮಯದಲ್ಲಿ ರಾವಣನು ಪುಷ್ಪಕ ವಿಮಾನದಲ್ಲಿದ್ದನು. ಆನಂತರ ರಾವಣನು ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಗಾಯಗೊಂಡಂತಹ ಜಟಾಯುವು ಭೂಮಿಯ ಮೇಲೆ ಬೀಳುತ್ತದೆ. ನಂತರ ಶ್ರೀರಾಮನು ಸೀತೆಯನ್ನು ಹುಡುಕುವ ಪ್ರಯತ್ನದಲ್ಲಿ ಎಲ್ಲರನ್ನೂ ವಿಚಾರಿಸುತ್ತಾ ಬರಬೇಕಾದರೆ ಮಾರ್ಗ ಮಧ್ಯದಲ್ಲಿ ದಾರಿಯಲ್ಲಿ ಗಾಯಗೊಂಡಂತಹ ಜಟಾಯುವನ್ನು ನೋಡುತ್ತಾನೆ. ಆಗ ಜಟಾಯುವು ರಾವಣನು ಸೀತೆಯನ್ನು ದಕ್ಷಿಣದ ಕಡೆ ಕರೆದುಕೊಂಡು ಹೋಗಿದ್ದಾನೆಂದು ಹೇಳಿ ಶ್ರೀರಾಮನ ಮಡಿಲಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತದೆ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ದೀಕ್ಷೆಗೂ ಮೊದಲೇ ಜಿಲ್ಲೆಯ ಸರಹದ್ದುಗಳಲ್ಲಿ ರಣಹದ್ದುಗಳ ಗುಂಪುಗಳು ಕಾಣಿಸಿವೆ. ಸ್ಥಾನಿಕ ಪ್ರಜೆಗಳು ಈ ರಣಹದ್ದುಗಳ ರಾಜ ಜಟಾಯುವಿನ ಜೊತೆ ಸಂಬಂಧವಿದೆ ಎಂದು ಇದನ್ನು ಶುಭ ಸೂಚನೆಯನ್ನಾಗಿ ಭಾವಿಸುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಈ ರಣಹದ್ದುಗಳು ಅಯೋಧ್ಯ ಸರಹದ್ದುಗಳಲ್ಲಿ ಅಸಲು ಕಾಣಿಸುತ್ತಿರಲಿಲ್ಲ. ಆದರೆ ಈಗ ಈ ಭವ್ಯವಾದ ರಾಮ ಮಂದಿರದ ನಿರ್ಮಾಣ ಕಾರ್ಯದ ಸಮಯದಲ್ಲಿ ಬೆಂಬಿಡದ ಈ ರಾಮಬಂಧುಗಳು ಕಾಣಿಸುತ್ತಿವೆ ಎಂದರೆ ಅದರ ಅರ್ಥವೇನೆಂದು ನೀವೇ ತಿಳಿದುಕೊಳ್ಳಿ. ಈ ವಿಷಯವನ್ನು ಕೂಡ ನೀವು ಈಗಾಗಲೇ ತಿಳಿದಿದ್ದೀರಿ. ಜನವರಿ 22ರಂದು ನಡೆಯಲಿರುವ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ವಿದೇಶಗಳಿಂದ ಹಲವಾರು ಗಣ್ಯಾತಿ ಗಣ್ಯರನ್ನು ಕೂಡ ಆಹ್ವಾನಿಸಿದ್ದಾರೆ. ನೇಪಾಳದಲ್ಲಿನ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಕೂಡ ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಈಗ ನಾವು ಈ ರಾಮ ಮಂದಿರದ ನಿರ್ಮಾಣವನ್ನು ನೋಡುತ್ತಿದ್ದೇವೆ. ಅದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಅದೃಷ್ಟ. ಆದರೆ ಈ ಭವ್ಯ ರಾಮ ಮಂದಿರದ ನಿರ್ಮಾಣದಲ್ಲಿ ಎಷ್ಟೋ ಜನ ರಾಮ ಭಕ್ತರು ಮತ್ತು ಹಿಂದೂ ಸಂಘಟನೆಗಳ ತ್ಯಾಗವೂ ಅಡಗಿದೆ. ಎಷ್ಟೋ ಜನರ ಹಿಂದೂ ಸಂಘಟನೆಗಳ ಮತ್ತು ಸಾಧು ಸಂತರ ರಾಮ ಭಕ್ತರ ಬಲಿದಾನವೇ ಈ ದಿನದ ಈ ಭವ್ಯ ರಾಮ ಮಂದಿರ. ಈ ರಾಮ ಮಂದಿರದ ಇತಿಹಾಸವನ್ನು ನಾವು ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ. ತಿಳಿಯದೇ ಇರುವವರು ದಯವಿಟ್ಟು ನಮ್ಮ ಚಾನೆಲ್ನ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿ. ಈ ರಾಮ ಮಂದಿರದ ಶತಮಾನಗಳ ಹೋರಾಟವನ್ನು, ಅವರ ತ್ಯಾಗಗಳನ್ನು ಮತ್ತು ಅವರ ಬಲಿದಾನಗಳ ಪೂರ್ತಿ ಇತಿಹಾಸವನ್ನು ಅರ್ಥೈಸಿಕೊಂಡ ಮೇಲೆ ನಮ್ಮ ಕಣ್ಣುಗಳು ಕೂಡ ತೇವವಾಗುವುದು ಖಂಡಿತ. ಹೌದಲ್ಲವೇ ಸ್ನೇಹಿತರೆ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ.
ಜೈ ಶ್ರೀರಾಮ್. ಧನ್ಯವಾದಗಳು.